ನಮಸ್ತೆ ಗೆಳೆಯರೆ ಇಂದು ನಿಮಗೆ ನಭ ಅಂದರೆ ಆಕಾಶವನ್ನು ಪರಿಚಯ ಮಾಡಿಸುತ್ತಿದ್ದೇನೆ ಅಗಣಿತ ತಾರಾ ಗಣಗಳನ್ನು ಗಣಿತದಿಂದ ಹೇಗೆ ರೇಖಾಗಣಿತದಿಂದ ವಿಭಾಗಿಸಿ ಪ್ರತಿಯೊಂದು ನಕ್ಷತ್ರಕ್ಕೂ ಎಣಿಸುವುದೇ ಅಲ್ಲದೆ ಹೆಸರನ್ನು ಇಟ್ಟ ನಮ್ಮ ಪುರಾತನ ಭಾರತೀಯರ ಕತೆ ಹೇಳುತ್ತೇನೆ ಬನ್ನಿ ಎಷ್ಟು ಸುಂದರ ಈ ಆಕಾಶ ಜ್ಯೋತಿಷ್ಯದಲ್ಲಿ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯಮಿ ಆಶ್ಲೇಷ ಮಕ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷ ಭಾದ್ರಪದ ಉತ್ತರ ಭಾದ್ರಪದ ರೇವತಿ ಎಂಬ ಇಪ್ಪತ್ತೇಳು ನಕ್ಷತ್ರಗಳಿಂದ ಆಕಾಶವನ್ನೇ ವಿಭಜಿಸಿದ ಒಂದು ಸಾಮರ್ಥ್ಯ ನಮ್ಮ ಋಷಿ ಮುನಿಗಳದ್ದು ಸನಾತನ ಧರ್ಮದ ಆದಿಯಿಂದ ಆದಿ ಗೊತ್ತಿಲ್ಲದ ಕಾಲದಿಂದ ಕಾಲವನ್ನು ಅಳೆದ ಋಷಿ ಮುನಿಗಳು ಅವರು ಪ್ರತಿಯೊಂದು ನಕ್ಷತ್ರಕ್ಕೂ ಹೆಸರಿಟ್ಟವರು ದೂರದರ್ಶಕಗಳು ಇಲ್ಲದೆ ಆಕಾಶಕಾಯಗಳನ್ನು ಕಂಡ ಮಹನೀಯರು ಅವರು ಇಂದಿನ ಜ್ಯೋತಿಷ್ಯದಲ್ಲಿ ಆಧ್ಯಾಧುನಿಕ ದೂರದರ್ಶನ ಕೇಂದ್ರಗಳಲ್ಲಿ ಮೂಢನಂಬಿಕೆಗಳಿಗೆ ಪ್ರೋತ್ಸಾಹಿಸುವಂತಹ ಜ್ಯೋತಿರ್ಜ್ಞಾನಿಗಳು ಎಂದು ತಮ್ಮನ್ನು ಹೆಸರಿಸಿಕೊಂಡಿರುವಂತಹ ನಿರ್ಭೀರ್ಯವರ್ಧನರನ್ನು ಕೂಡಿಸಿಕೊಂಡು ಜ್ಯೋತಿಷ್ಯಕ್ಕೆ ಕೆಟ್ಟ ಹೆಸರು ತರುತ್ತಿರುವ ಈ ಕಾಲದಲ್ಲಿ ಜ್ಯೋತಿಷ್ಯ ಅಂದರೆ ಅದೊಂದು ಖಗೋಲಶಾಸ್ತ್ರ ಎನ್ನುವ ವಿವರಣೆ ಕೊಡಲು ಮಾಡುತ್ತಿರುವಂತಹ ವಿಡಿಯೋ ಇದು ಬನ್ನಿ ಆಕಾಶದಲ್ಲಿ ಭಾರತೀಯ ಖಗೋಲ ವಿಜ್ಞಾನ ಮಾಡಿರುವಂತಹ ಭಾರತೀಯ ನಕ್ಷತ್ರ ಸಾಮ್ರಾಜ್ಯದ ಒಂದು ಆ್ಯಪ್ ಮುಖಾಂತರ ನಿಮಗೆ ಇಂದು ಆ ಎಲ್ಲ ಇಪ್ಪತ್ತೇಳು ನಕ್ಷತ್ರಗಳ ಪರಿಚಯ ಮಾಡಿಸುತ್ತೇನೆ ಮೊಟ್ಟ ಮೊದಲು ಋಷಿಮುನಿಗಳು ಆಕಾಶವನ್ನು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಎಂದು ಕಂಡುಹಿಡಿದರು ಉತ್ತರ ಧ್ರುವವನ್ನು ಸೋಮಧ್ರುವ ದಕ್ಷಿಣ ಧ್ರುವವನ್ನು ಯಮಧ್ರುವ ಎಂದು ಕರೆದರು ಆ ಉತ್ತರ ಧ್ರುವವನ್ನು ಆಧಿಪತ್ಯದಲ್ಲಿ ನೋಡಿಕೊಳ್ಳುವ ವ್ಯಕ್ತಿಯ ಹೆಸರು ಧ್ರುವ ಎಂದು ಕರೆದರು ಧ್ರುವನಿಗೆ ಒಂದು ಕಥೆ ಇದೆ ಪುರಾಣಗಳಲ್ಲಿ ದಕ್ಷಿಣ ಧ್ರುವಕ್ಕೆ ಅಗಸ್ತ್ಯ ಮುನಿಗೆ ಆಧಿಪತ್ಯ ಕೊಟ್ಟರು ಇದೇ ದಕ್ಷಿಣ ಧ್ರುವ ಈ ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವಗಳ ನಡುವೆ ನಾವು ಚಿಕ್ಕ ವಯಸ್ಸಿನಲ್ಲಿ ಗಿರ್ಗಿಟ್ಲೆ ಆಡುತ್ತಿದ್ದೇವಲ್ಲ ಹಾಗೆ ಆಕಾಶಕಾಯಿಗಳು ತಿರುಗುತ್ತಿದೆ ಎನ್ನುವ ಒಂದು ಉಪಮಾಲಂಕಾರ ಕೊಟ್ಟರು ಅದೇನೇ ಇರಲಿ ಆಕಾಶವನ್ನು ಸಂಪೂರ್ಣ ವೃತ್ತವನ್ನು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ವಿಭಜಿಸಿರುವ ಒಂದು ಅದ್ಭುತ ವಿದ್ಯೆಯನ್ನು ನೋಡೋಣ ಬನ್ನಿ ನೋಡಿ ಗೆಳೆಯರೆ ಈಗ ನಿಮಗೆ ಇಲ್ಲಿ ಕಾಣುತ್ತಿರುವ ನಕ್ಷತ್ರ ಪುಂಜ ಮೇಷ ಮೇಷದ ರೂಪದಲ್ಲಿರುವಂತಹ ಈ ಆಕೃತಿಯನ್ನೇ ನೋಡಿ ಇಲ್ಲಿ ಕಾಣುತ್ತಿರುವ ಈ ನಕ್ಷತ್ರವೇ ಅಶ್ವಿನಿ ನಕ್ಷತ್ರ ಈ ಅಶ್ವಿನಿ ನಕ್ಷತ್ರದಿಂದ ಮೂವತ್ತು ಡಿಗ್ರಿಗಳಲ್ಲಿ ಒಂಬತ್ತು ಪಾದಗಳನ್ನಾಗಿ ವಿಭಜಿಸಿ ಒಂದೊಂದು ನಕ್ಷತ್ರಕ್ಕೂ ಸ್ಥಳಾವಕಾಶ ಕಲ್ಪಿಸಿಕೊಟ್ಟರು ಅಶ್ವಿನಿ ಆದ ನಂತರ ಬರುವುದೇ ಭರಣಿ ನಕ್ಷತ್ರ ಇಲ್ಲಿದೆ ನೋಡಿ ಭರಣಿಯ ನಂತರ ಬರುವುದು ಕೃತ್ತಿಕೆ ನೋಡಿ ಕೃತ್ತಿಕೆ ಇಪ್ಪತ್ತೊಂದು ನಕ್ಷತ್ರಗಳ ಪುಂಜ ನಮ್ಮ ಬರಿಗಣ್ಣಿಗೆ ಏಳು ನಕ್ಷತ್ರಗಳು ಕಾಣುತ್ತೆ ಇದೇ ನಕ್ಷತ್ರಗಳೇ ಶಿವನ ಮಗ ಕಾರ್ತಿಕೇಯನನ್ನು ಬಾಲ್ಯದಲ್ಲಿ ಸಲಹಿದ ಕಾರಣ ಇವರನ್ನು ಕೃತ್ಕೆಯಿರು ಅಂತ ಕರೀತಾರೆ ಆ ಶಿವನ ಮಗನನ್ನು ಸುಬ್ರಹ್ಮಣ್ಯನನ್ನು ಕಾರ್ತಿಕೇಯ ಅಂತ ಕರೀತಾರೆ ಈ ಕೃತ್ತಿಕೆ ಆದ ನಂತರ ಬರುವುದೇ ರೋಹಿಣಿ ನಕ್ಷತ್ರ ಒಂದು ಎತ್ತಿನ ಕೊಂಬಿನಂತೆ ಕಾಣುವುದರಿಂದ ಇದನ್ನು ವೃಷಭ ರಾಶಿ ಅಂತ ಕರೆದರು ಆ ನಕ್ಷತ್ರ ತುಂಬ ತುಂಬ ಮಿಣ ಮಿನುಗುವ ಈ ನಕ್ಷತ್ರವನ್ನು ರೋಹಿಣಿ ಅಂತ ಕರೆದರು ಈ ನಕ್ಷತ್ರ ಹಸುವಿನ ಎತ್ತಿನ ಕೊಂಬಿನ ತುದಿಯಲ್ಲಿ ಇರುವುದು ನೀವು ಕಾಣಬಹುದು ನೋಡಿ ರೋಹಿಣಿ ಆದ ನಂತರ ಬರುವುದೇ ಮೃಗಶಿರ ನಕ್ಷತ್ರ ಮಹಾವ್ಯಾದ ಎಂಬ ಓರಿಯನ್ ನಕ್ಷತ್ರ ಪುಂಜದ ತಲೆಯ ಮೇಲೆ ಮೂರು ನಕ್ಷತ್ರಗಳು ಕಾಣುತ್ತೆ ಅಲ್ಲಿ ಒಂದು ವೃತ್ತಾಕಾರ ಇದೆ ನೋಡಿ ಅದನ್ನೇ ಮೃಗಶಿರ ಅಂತ ಕರೆದ್ರು ಮೃಗಶಿರ ಆದ ನಂತರ ಬರುವುದೇ ಆರುದ್ರ ನಕ್ಷತ್ರ ನೋಡಿ ಕನ್ಯಾರಾಶಿಯಲ್ಲಿ ಒಂದು ಹೆಣ್ಣು ನಿಂತ ಒಂದು ದೃಶ್ಯ ಕಾಣುತ್ತೆ ಆರುದ್ರ ಆದ ನಂತರ ಆ ಹೆಣ್ಣಿನ ತಲೆಯ ಭಾಗದಲ್ಲೇ ಪುನರ್ವಸು ನಕ್ಷತ್ರ ಹೆಣ್ಣು ಮತ್ತು ಗಂಡು ಇರುವುದರಿಂದ ಆ ಕೃತಿಯಲ್ಲಿ ಅದನ್ನು ಮಿಥುನ ರಾಶಿ ಅಂತ ಕರೆದರು ಆ ಪುನರ್ವಸು ಆದ ನಂತರ ಬರುವುದೇ ಕರ್ಕ ರಾಶಿ ಅಲ್ಲಿ ಪುಷ್ಯಮಿ ನಕ್ಷತ್ರ ಕಾಣ್ತಾ ಇದೆ ನೋಡಿ ಪುಷ್ಯಮಿ ಆದ ನಂತರ ಬರುವುದೇ ಆಶ್ಲೇಷ ನಕ್ಷತ್ರ ಆಶ್ಲೇಷ ನಕ್ಷತ್ರ ಆದ ನಂತರ ಬರುವ ನಕ್ಷತ್ರ ಮಘ ಮಘ ನಕ್ಷತ್ರ ಮಹಾ ನಕ್ಷತ್ರ ಅದಾದ ನಂತರ ಪೂರ್ವ ಫಲ್ಗುಣಿ ಎಂಬ ನಕ್ಷತ್ರ ಬರುತ್ತಿದೆ ನೋಡಿ ಪೂರ್ವ ಫಲ್ಗುಣಿ ಆದ್ದರಿಂದ ಅದರ ನಂತರ ಬರುವುದು ಉತ್ತರ ಫಲ್ಗುಣಿ ಉತ್ತರ ಫಲ್ಗುಣಿ ಆದ ನಂತರ ಬರುವುದೇ ಹಸ್ತ ನಕ್ಷತ್ರ ಇಲ್ಲಿದೆ ನೋಡಿ ಹಸ್ತ ನಕ್ಷತ್ರ ನಾಲ್ಕು ನಕ್ಷತ್ರಗಳ ಪುಂಜ ಚಿತ್ತ ನಕ್ಷತ್ರ ಇಲ್ಲಿದೆ ಚಿತ್ರ ನಕ್ಷತ್ರದಿಂದ ಬೆಳಕು ಬರೋದಕ್ಕೆ ಇನ್ನೂರ ಇಪ್ಪತ್ತು ಬೆಳಕಿನ ವರ್ಷಗಳು ಬೇಕು ಒಂದು ವರ್ಷಕ್ಕೆ ಬೆಳಕು ಟ್ರಾವೆಲ್ ಮಾಡುತ್ತೆ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಬರೋ ಬೆಳಕು ಒಂದು ವರ್ಷಕ್ಕೆ ಎಷ್ಟು ದೂರ ಕ್ರಮಿಸುತ್ತೆ ಅನ್ನೋದನ್ನು ಊಹೆ ಮಾಡಿಕೊಂಡು ನೋಡಿ ಎಷ್ಟು ದೂರ ಇದೆ ನಕ್ಷತ್ರ ಇದು ಚಿತ್ತ ಆದಮೇಲೆ ವಿಶಾಖ ನಕ್ಷತ್ರ ಇಲ್ಲಿದೆ ವಿಶಾಖ ಆದ ತಕ್ಷಣ ಅತಿ ಸುಂದರ ನಕ್ಷತ್ರ ಅನುರಾಧ ಅದು ಇಲ್ಲಿ ಚೇಳಿನ ಕೊಂಡಿ ಮುಂದಿನ ಕೊಂಡಿಗಳ ಥರ ಇದೆ ಅದರ ನಂತರ ಬರುವುದೇ ಜ್ಯೇಷ್ಠ ಚೇಳಿನ ನಡು ನಡು ಭಾಗ ಆ ಚೇಳಿನ ಕೊಂಡಿ ಇಲ್ಲಿ ತಿರ್ಕೊಂಡಿದೆ ನೋಡಿ ಇಲ್ಲಿ ಹೀಗೆ ತಿರ್ಕೊಂಡಿದೆಯಲ್ಲ ಅದನ್ನೇ ಶೂಲ ಅಥವಾ ಮೂಲ ನಕ್ಷತ್ರ ಅಂತ ಕರೀತಾರೆ ಎಂಥ ಜ್ಞಾನಿಗಳವರು ನೋಡಿ ಅದಾದ ನಂತರ ಬರುವುದೇ ಪೂರ್ವಾಢ ನಕ್ಷತ್ರ ಮತ್ತೆ ಬರುವುದು ಉತ್ತರ ನಕ್ಷತ್ರ ಎಷ್ಟು ಚೆನ್ನಾಗಿದೆ ನೋಡ್ರಿ ಮತ್ತೆ ಬರುವುದೇ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಉತ್ತರಾಷಾಢ ನಕ್ಷತ್ರ ಅಂತ ಇದೆಯಲ್ಲ ಮಕರ ರಾಶಿ ಮಕರ ರಾಶಿಯಲ್ಲಿ ನಮಗೆ ಕಾಣುವುದು ಈಗ ನೀವು ಕುಂಡಲಿಯ ಅರಿವು ನಿಮಗಿದ್ರೆ ಭಾರತೀಯ ದೃಗ್ಗಣಿತದ ಪ್ರಕಾರ ಮಕರ ರಾಶಿಯಲ್ಲಿ ಶುಕ್ರ ಶನಿ ಬುಧ ಮಂಗಳ ಇದೆ ನೋಡಿ ಇಲ್ಲಿದೆ ಶುಕ್ರ ಮಂಗಳ ಬುಧ ಇಲ್ಲ ಇಲ್ಲಿ ಕಾಣ್ತಾ ಇದೆ ನೋಡಿ ನೀಟಾಗಿ ಎಲ್ಲ ಎಲ್ಲ ಗ್ರಹಗಳು ಬುಧ ಮಂಗಳ ಶನಿ ಎಲ್ಲ ಮಕರ ರಾಶಿಯಲ್ಲಿ ಇರೋದು ಕಾಣುತ್ತೆ ನೀವು ಬೇಕಾದರೆ ಭಾರತೀಯ ದೃಗ್ಗೋಚರಿ ಭಾರತೀಯ ದೃಗ್ಗಣಿತದಲ್ಲಿ ಕೂಡ ಇದನ್ನೇ ಗಮನಿಸ್ಬೋದು ಇವಾಗಿನ ಆಕಾಶದಲ್ಲಿ ಕೂಡ ಅದನ್ನೇ ಗಮನಿಸ್ಬೋದು ಪೂರ್ವಜರು ಗೂಗಲ್ ಬರುವುದಕ್ಕೆ ಮುನ್ನವೇ ಇದನ್ನು ಚಾಚೂ ತಪ್ಪದಂತೆ ಸುಂದರವಾಗಿ ಮಾಡಿಕೊಡುತ್ತಿದ್ದರು ಪಂಚಾಂಗದವರು ಜ್ಯೋತಿಷ್ಯ ಹೇಳುತ್ತಿರಲಿಲ್ಲ ಗಣಿತವನ್ನು ಸಂಹಿತ ಸಿದ್ಧಾಂತದ ಪ್ರಕಾರ ಗುಣಿಸಿಕೊಡುತ್ತಿದ್ದರು ಜ್ಯೋತಿಷ್ಯರು ಅಜ್ಞಾನದ ಅರಿವಿನಿಂದ ಜನರನ್ನು ದಾರಿ ತಪ್ಪಿಸ್ತಾ ಇದ್ದರೆ ವಿನಃ ಜ್ಯೋತಿಷ್ಯ ಎಂದಿಗೂ ಯಾವುದೇ ವಿಜ್ಞಾನಕ್ಕಿಂತ ಅತ್ಯಂತ ಶ್ರೇಷ್ಠ ವಿಜ್ಞಾನವಾದ್ದರಿಂದ ಜ್ಯೋತಿಷ್ಯವನ್ನು ಗಾಯತ್ರಿಯ ಒಂದು ಹೊಟ್ಟೆ ಅಂತ ಹೇಳ್ತಾರೆ ಇದಾದ ನಂತರ ನೋಡಿ ಉತ್ತರಾಷಾಢ ಆದ ನಂತರ ಇಲ್ಲಿ ಬರ್ತಾ ಇದೆ ಶ್ರವಣ ನಕ್ಷತ್ರ ಇಲ್ಲಿ ಕಾಣುತ್ತೆ ನೋಡಿ ಶ್ರವಣ ನಕ್ಷತ್ರ ಅದಕ್ಕೆ ಇಂಗ್ಲೀಷ್ ಹೆಸರುಗಳು ಅವರು ಇಟ್ಕೊಂಡಿದ್ದಾರೆ ಧನಿಷ್ಠ ನಕ್ಷತ್ರ ಎಷ್ಟು ಚೆನ್ನಾಗಿದೆ ನೋಡಿ ಧನಿಷ್ಠ ಇದಾದ ನಂತರ ಬರೋದು ನೋಡಿ ಲೈನಾಗಿ ಬರ್ತಾ ಇದೆ ಪೂರ್ವ ಭಾದ್ರಪದ ನಕ್ಷತ್ರ ಅವರು ಒಂದು ಹೆಸರು ಇಟ್ಕೊಂಡಿದ್ದಾರೆ ಇತ್ತೀಚೆಗೆ ಆದರೆ ಈ ಹೆಸರುಗಳು ಇಟ್ಟು ಹನ್ನೆರಡು ಲಕ್ಷ ವರ್ಷಗಳಿಗೂ ಮುನ್ನ ನಮಗೆ ಈ ದಾಖಲೆಗಳು ಸಿಗುತ್ತೆ ಇನ್ನೂ ಎಷ್ಟು ಆದಿ ಅಂತ ಗೊತ್ತಿಲ್ಲ ಮತ್ತು ಉತ್ತರ ಭಾದ್ರಪದ ನಕ್ಷತ್ರ ಇಲ್ಲಿದೆ ನೋಡಿ ಇದಾದ ನಂತರ ಇಲ್ಲಿ ಮೀನರಾಶಿ ಅಂತ ಬರುತ್ತೆ ರೇವತಿ ನಕ್ಷತ್ರ ಇಲ್ಲಿದೆ ನೋಡಿ ಹೀಗೆ ರೇವತಿಯ ನಂತರ ಮತ್ತೆ ಅಶ್ವಿನಿ ಬರುತ್ತೆ ನೋಡಿ ಇಲ್ಲಿ ಎಷ್ಟು ಸಿಂಪಲ್ ನೋಡಿ ರೇವತಿಯ ನಂತರ ಇಲ್ಲಿ ಅಶ್ವಿನಿ ಇದೆ ನೋಡಿ ಇಲ್ಲಿ ರೇವತಿ ಇಲ್ಲಿ ಅಶ್ವಿನಿ ಇಲ್ಲಿ ರೇವತಿ ನೋಡಿ ಎಲ್ಲ ಅಶ್ವಿನಿ ಅಂದರೆ ಒಂದು ವೃತ್ತ ಸಂಪೂರ್ಣ ಆಯಿತು ಇದಕ್ಕಿಂತ ಇನ್ನೂ ಅನೇಕ ವಿಚಾರಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಗೆಳೆಯರೆ ನಿಮಗೆ ಸಪ್ತ ಋಷಿ ಮಂಡಲ ತೋರಿಸ್ತೀನಿ ಕುಂತಿ ಪುಂಜ ತೋರಿಸ್ತೀನಿ ಧ್ರುವ ನಕ್ಷತ್ರ ತೋರಿಸ್ತೀನಿ ತ್ರಿಶಂಕು ಸ್ವರ್ಗ ತೋರಿಸ್ತೀನಿ ದಕ್ಷಿಣ ಧ್ರುವ ತೋರಿಸ್ತೀನಿ ನಿಮಗೆ ಬ್ರಹ್ಮ ಹೃದಯ ತೋರಿಸ್ತೀನಿ ವಿಜಯ ಸಾರಧಿ ತೋರಿಸ್ತೀನಿ ಅಗ್ನಿ ನಕ್ಷತ್ರ ತೋರಿಸ್ತೀನಿ ಮುಂದೆ ಅನೇಕ ವಿಡಿಯೋಗಳಲ್ಲಿ ಮತ್ತೆ ನಾವು ಸೇರೋಣ ಧನ್ಯವಾದ ahurad .